ಎಲ್ರಿಗೂ ನಮಸ್ಕಾರ ಕಾರ್ಗಿಲ್ ಆಪ್ರೇಷನ್ಸ್ ನೈನ್ಟೀನ್ ನೈಂಟಿ ನೈನಲ್ಲಿ ನಾವು ಐನೂರ ಇಪ್ಪತ್ತೇಳು ಸೈನಿಕರನ್ನ ಕಳ್ಕೊಂಡಿದ್ದೀವಿ ಒಂದು ಸಾವಿರದ ಮುನ್ನೂರ ಅರವತ್ತ್ಮೂರು ಸೈನಿಕರು ಬ್ಯಾಟಲ್ ಬ್ಯಾಟಲ್ ಕ್ಯಾಶುಯಲ್ಟೀಸ್ ಆಗಿದ್ದರು ಬ್ಯಾಟಲ್ ಕ್ಯಾಶುಯಲ್ಟಿ ಅಂತ ಹೇಳಿದ ತಕ್ಷಣ ಸಣ್ಣ ಪುಟ್ಟ ಗಾಯಗಳಲ್ಲ ನಾನು ಇಲ್ಲಿ ತನಕ ಸುಮಾರು ವೀಡಿಯೋಗಳಲ್ಲಿ ಬುಲೆಟ್ ಇಂಜುರಿ ಹೇಗಿರುತ್ತೆ ಅಂಥೇಳಿ ಬುಲೆಟ್ ಇಂಜುರಿ ಇತ್ತು ಅಂಥೇಳಿ ಹೇಳಿದ್ದೀನಿ ವಿನಃ ಬುಲೆಟ್ ಹೇಗೆ ಇಂಜುರಿ ಆಯಿತು ಅಂಥೇಳಿ ಹೇಳಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾನು ಕಾರ್ಗಿಲ್ ಆಪರೇಷನ್ಸಲ್ಲಿ ಜೀವ ಕಳ್ಕೊಂಡಂತಹ ನಮ್ಮ ಸೈನಿಕರ ಕೆಲವು ಕೆ ಕಥೆಗಳನ್ನು ಹೇಳೋನಿದ್ದೀನಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಗುಂಡು ಬಿದ್ದಾಗ ಗುಂಡು ಹೇಗೆ ಕೆಲಸ ಮಾಡುತ್ತೆ ಬಾಡಿಲಿ ಹೇಗೆ ಡ್ಯಾಮೇಜ್ ಮಾಡುತ್ತೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋನಿದ್ದೀನಿ ತಕ್ಷಣ ನಮ್ಮ ಜನ್ರಲ್ ಪಬ್ಲಿಕ್ಗೆ ಗುಂಡು ಹೇಗಿದೆ ಅಂತ ಹೇಳಿ ನಮಗೆ ನೋಡೋಕೆ ಸಿಗಲ್ಲ ಹೆಚ್ಚಾಗಿ ನಾವು ನಮಗೆ ಲೈಸೆನ್ಸ್ ಸಿಗೋದು ಎಲ್ಲ ಆ ಮಲ್ಟಿಪಲ್ ಗನ್ ಗನ್ನದು ಅದರಲ್ಲಿ ಹೇಗಿರುತ್ತೆ ಅಂದರೆ ಒಂದು ಕಾರ್ಟ್ರಿಡ್ಜಲ್ಲಿ ಸಣ್ಣ 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 ಲೆಡ್ ಶಾರ್ಟ್ಸ್ ಇರುತ್ತೆ ಅಥವಾ ಸ್ಟೀಲ್ ಶಾರ್ಟ್ಸ್ ಇರುತ್ತೆ ಪ್ಲಾಸ್ಟಿಕ್ ಶಾರ್ಟ್ಸ್ ಇರ್ತವೆ ಸಾಧಾರಣ ಇಷ್ಟು ದೊಡ್ಡ ಕಾರ್ಟ್ರಿಡ್ಜಲ್ಲಿ ಅದರಲ್ಲೊಂದು ನೂರು ಶಾರ್ಟ್ಸು ಐವತ್ತು ಶಾರ್ಟ್ಸ್ ಹಾಕಿ ನಾವು ಶಿಕಾರಿಗೆ ಹೋಗುವಾಗ ಎಲ್ಲ ಯೂಸ್ ಮಾಡ್ತೀವಿ ಅದು ಒಂದು ಸತಿ ಟ್ರಿಗರ್ ಪ್ರೆಸ್ ಆದ ತಕ್ಷಣ ಫೈರಿಂಗ್ ಪಿನ್ ಬಂದು ಆ ಕಾರ್ಟ್ರಿಡ್ಜ್ಜಿಗೆ ಹಿಂದೆ ಹೊಡೆಯುತ್ತೆ ಬ್ಯಾರಲ್ಲಿಂದ ಇಷ್ಟು ಒಂದೇ ಸಲಕ್ಕೊಂದು ಐವತ್ತರವತ್ತು ಲೆಡ್ ಶಾಟ್ಸ್ ಹೋಗಿ ಏನು ಗುರಿ ಇಟ್ಟಿರ್ತೀವಿ ಅಲ್ಲಿ ಹೋಗಿ ಬೀಳುತ್ತೆ ಆದರೆ ನಾವು ಆರ್ಮ್ಡ್ ಫೋರ್ಸಲ್ಲಿ ಅಥವಾ ಪೊಲೀಸ್ನವ್ರು ಯೂಸ್ ಮಾಡೋ ರೈಫಲಲ್ಲಿ ಗುಂಡು ಬೇರೆ ಥರ ಇರುತ್ತೆ ಗುಂಡಂತ ಹೇಳಿದ್ರೆ ಹೆಚ್ಚಾಗಿ ಇಷ್ಟು ದೊಡ್ಡದಿದ್ರೆ ತುಂಬ ದೊಡ್ಡ ಗುಂಡು ಅಂಥೇಳಿ ಲೆಕ್ಕ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಹೇಗೆ ಅಂತ ಹೇಳಿದ್ರೆ ಫೈ ಆ ಬುಲೆಟಿನ ಕ್ಯಾಲಿಬರ್ನ ಮೆಷರ್ ಮಾಡ್ತೀವಿ ನಾವು ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಎಮ್ ಎಮ್ ಅಂತ ಹೇಳಿ ಹೇಳ್ತೀವಿ ಅಥವಾ ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಎಮ್ ಎಮ್ ಅಂತ ಹೇಳಿ ಹೇಳ್ತೀವಿ ಎಮ್ ಎಮ್ ಅಂದರೆ ಮಿಲಿಮೀಟರ್ ಅಂತ ಹೇಳಿ ಲೆಕ್ಕ ಹೆಚ್ಚಾಗಿ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಎಮ್ ಎಮ್ ಆ್ಯಮಿನೇಷನನ್ನು ನಮ್ಮ ದೇಶದಲ್ಲಿ ಯೂಸ್ ಮಾಡ್ತಾರೆ ಈ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಎಮ್ ಎಮ್ ಅಂತ ಹೇಳಿದ್ರೆ ಒಂದು ಸೆಂಟಿಮೀಟ್ರ್ಗಿಂತ ಕಮ್ಮಿ ಅರ್ಧ ಸೆಂಟಿಮೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಐದೂವರೆ ಪಾಯಿಂಟ್ ಫೈವ್ ಫೈವ್ ಸೆಂಟಿಮೀಟ್ರ್ ಅಷ್ಟು ದೊಡ್ಡದು ಗುಂಡಿರುತ್ತೆ ಆದರೆ ಗುಂಡು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಹೇಳಿದ್ರೆ ನಾವು ಹಿಂದ್ಗಡೆ ಪಾರ್ಟಲ್ಲಿ ನೋಡಿದ್ರೆ ಅದ್ರದ್ದು ಕಾರ್ಟ್ರಿಡ್ಜ್ ಇರುತ್ತೆ ಬ್ರಾಸಿಂದ ಮಾಡಿರ್ತಾರೆ ಅದರೊಳಗೆ ಗನ್ ಪೌಡ್ರ್ ತುಂಬ ಗನ್ ಪೌಡ್ರ್ ತುಂಬಿ ಮೇಲ್ಗಡೆಯಿಂದ ಬುಲೆಟ್ ಫಿಕ್ಸ್ ಆಗಿರುತ್ತೆ ಈ ನಾವು ರೈಫಲ್ನ ಕಾಕ್ ಮಾಡಿ ಲೋಡ್ ಮಾಡಿದಾಗ ಅದು ಹೋಗಿ ಬ್ಯಾರಲಲ್ಲಿ ಕೂತ್ಕೊಳ್ಳುತ್ತೆ ನಾವು ಟ್ರಿಗರ್ ಪ್ರೆಸ್ ಮಾಡಿದಾಗ ಹಿಂದಗಡೆಯಿಂದ ಫೈರಿಂಗ್ ಪಿನ್ ಇರುತ್ತೆ ಸಣ್ಣದು ಅದು ಬಂದು ಬುಲೆಟ್ ಹಿಂದಿಂದ ಹಿಕ್ ತಾಗುತ್ತೆ ಆ ಶೆಲ್ಗೆ ತಾಗ್ದಾಗ ಗನ್ ಪೌಡರ್ ಇಗ್ನೈಟ್ ಆಗುತ್ತೆ ಗನ್ ಪೌಡರ್ ಇಗ್ನೈಟ್ ಆದಾಗ ಅದಕ್ಕೆ ಆ ಎಕ್ಸ್ಪ್ಲೋಷನ್ ಆದಾಗ ಬುಲೆಟ್ ಅದರಿಂದ ಹೊರಗೆ ಹೋಗುತ್ತೆ ಕಾಟ್ರಿಡ್ಜಿಂದ ಸಪ್ರೇಟಾಗಿ ಆ ಬ್ಯಾರಲಲ್ಲಿ ಟ್ರಾವೆಲ್ ಮಾಡುತ್ತೆ ಬ್ಯಾರಲ್ ಏನಿದೆ ಅದನ್ನು ನಾವು ಬ್ಯಾರಲ್ ಒಳಗಡೆ ಸಣ್ಣ ಗ್ರೂ ಕೊರೆದಿರ್ತೀವಿ ಸುರುಳಿ 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 ಥರ ಸುತ್ತಿರ್ತೀವಿ ಯಾಕೆ ಹೇಳಿ ಹೇಳಿದ್ರೆ ಬುಲೆಟ್ ಅದರಲ್ಲಿ ಹೋಗೋಕೆ ಶುರು ಆದಾಗ ಹೀಗೆ ಸುರುಳಿ ಥರ ಸುತ್ತಕ್ಕೆ ಶುರು ಆಗುತ್ತೆ ಯಾಕೆ ಬುಲೆಟ್ ಸುತ್ತಬೇಕು ಹೇಳಿ ಹೇಳಿದ್ರೆ ಸ್ಟೆಬಿಲೈಸ್ ಆಗೋಕ್ಕೆ ಯಾಕೆ ಅಂದರೆ ಗಾಳಿಲಿ ಹೋಗ್ತಿರುವಾಗ ಗಾಳಿ ಬಂತು ಅಂತ ಹೇಳಿದ್ರೆ ಬುಲೆಟ್ ಅದರ ಇಫೆಕ್ಟಿವಿಟಿಯನ್ನು ಕಳ್ಕೊಳ್ಳುತ್ತೆ ಉದಾಹರಣೆಗೆ ಕೊಡಬೇಕಾದ್ರೆ ಬುಗುರಿ ನಾವು ಬುಗುರಿನ ಹಿಂಗೆ ಇಟ್ಟರೆ ಅದು ಬಿದೋಗಿಬಿಡುತ್ತೆ ನಾವು ಅದನ್ನ ಸುರುಳಿ ಹಿಂಗೆ ಬಿಸಾಕಿದ್ರೆ ಅದು ತಿರುಗ್ತಾ ಇರುತ್ತೆ ಸ್ವಲ್ಪ ಹೊತ್ತಾದರೂ ಅದೇ ಥರ ಬುಲೆಟ್ ಕೂಡ ತಿರುಗ್ತಾ ಹೋಗುತ್ತೆ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಬುಲೆಟ್ಟು ಅಲ್ಲಿ ಬುಲೆಟಿನ ಗುಂಡು ಇಷ್ಟೇ ಸಣ್ಣದು ಕಾಣೋದು ನಮಗೆ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಅಂತ ಹೇಳೋದು ಇಷ್ಟೇ ಸಣ್ಣ ಗುಂಡಿರೋದು ದೊಡ್ಡ ಗುಂಡಿದಾವೆ ಆ್ಯಂಟಿ ಏರ್ಕ್ರಾಫ್ಟ್ ಗನ್ನಲ್ಲೆಲ್ಲ ಹದಿಮೂರು ಇಂಚ್ದು ಗುಂಡ್ ಹದ್ ಒನ್ ಪಾಯಿಂಟ್ ತ್ರೀ ಮಿಲಿಮೀಟ್ರ್ ಬು ಒನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಬುಲೆಟ್ಸನ್ನು ಯೂಸ್ ಮಾಡ್ತಾರೆ ಆದರೆ ಕಾಂಬ್ಯಾಟ್ ಆಪ್ರೇಷನ್ಸಲ್ಲಿ ಯೂಸ್ ಮಾಡೋದು ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಎಮ್ ಎಮ್ ಬುಲೆಟ್ಟು ಅದು ಇಷ್ಟೇ ದೊಡ್ಡದಿರುತ್ತೆ ಈಗ ಅದು ಸುರುಳಿ ಥರ ಸುತ್ತಾ ಬಂದು ಬಾಡಿ ಇಲ್ಲೆಲ್ಲರೂ ತಾಕ್ತು ಅಂತ ಹೇಳಿ ಅಂದ್ಕೊಳ್ಳಿ ನಮಗೆ ಇಲ್ಲಿ ನೋಡುವಾಗ ಅದು ಇಷ್ಟೇಷನ್ ತೂತ್ ಕಾಣುತ್ತೆ ಆದರೆ ಅದು ಸುರುಳಿ ಸುತ್ತುತ್ತಾ ಹಿಂದ್ಗಡೆಯಿಂದ ಎಕ್ಸಿಟ್ ಆಗುತ್ತೆ ಎಕ್ಸಿಟ್ ಆದಾಗ ಹಿಂದ್ಗಡೆ ಕಾಲು ಕೆ ಜಿ ಮಾಂಸ ಎತ್ಕೊಂಡು ಹೋಗಿರುತ್ತೆ ಅಂತ ಹೇಳಿದ್ರೆ ಆ ಬುಲೆಟ್ಟಲ್ಲಿ ಎಷ್ಟು ಫೋರ್ಸ್ ಇರುತ್ತೆ ಅಂಥೇಳಿ ಹೇಳಿದ್ರೆ ಆ ಬುಲೆಟ್ಟಿನ ಕ್ಯಾಲಿಬರ್ ಇನ್ ಟು ಟ್ವೆಲ್ ಪಾಯಿಂಟ್ ಫೈವ್ ಟೈಮ್ಸ್ ಅಂತ ಹೇಳಿದ್ರೆ ಸಾಧಾರಣ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಎಮ್ ಎಮ್ ಇನ ಬುಲೆಟ್ ಇಲ್ಲಿ ಬಿದ್ದರೆ ಹಿಂದ್ಗಡೆ ಐದು ಸೆಂಟಿಮೀಟರ್ ದೊಡ್ಡ ತೂತಾಗಿರುತ್ತೆ ಇಲ್ಲಿ ಇಷ್ಟು ಸಣ್ಣ ತೂತಾದರೆ ಹಿಂದ್ಗಡೆ ಗಾಲ್ಫ್ ಬಾಲ್ ಅಷ್ಟು ದೊಡ್ಡ ತೂತಾಗಿರುತ್ತೆ ಮತ್ತು ಹೋಗುವಾಗ ಅದು ಬುಲೆಟ್ ಸುಮ್ಮನೆ ಹೋಗಲ್ಲ ಅಲ್ಲಿಂದ ಮಾಂಸ ಏನು ಸಿಗುತ್ತೆ ಅದನ್ನ ಎಳ್ಕೊಂಡು ಹೋಗುತ್ತೆ ಒಂಥರ ಸುಳಿಗೆ ಸಿಕ್ಕಾಕ್ಕೊಂಡ ಹಾಗೆ ಆರ್ಗನ್ಸಿಗೆ ಬಿದ್ದಾಗ ಈಗ ಎಕ್ಸಾಂಪಲ್ ಇಲ್ಲಿ ಎದೆಗೆ ಬಿತ್ತು ಇಲ್ಲಿ ಹೊಟ್ಟೆಗೆ ಬಿತ್ತು ಹೇಳಿ ಹೇಳಿದ್ರೆ ನಮ್ಮ ಆರ್ಗನ್ಸ್ ಏನಿದ್ದಾವೆ ಹೊಟ್ಟೆ ಅಥವಾ ಸಣ್ಣ ಕರಳು ದೊಡ್ಡ ಕರಳು ಅವೆಲ್ಲ ಸ್ವಲ್ಪ ಇಲ್ಯಾಸ್ಟಿಕ್ ಇದ್ದಾವೆ ನೇಚರಲ್ಲಿ ಅಲ್ಲೇನಾಗುತ್ತೆ ಅದು ತೂತು ಮಾಡ್ಕೊಂಡು ಹರಿದು ಹಾಕಿ ಹೋಗಿಬಿಡುತ್ತೆ ಡಾಕ್ಟ್ರ್ ಕೈಗೆ ಸಿಕ್ಕಾಗ ಅವರ ಹರಿದು ಹೋಗಿರೋ ಪಾರ್ಟ್ಗಳನ್ನೆಲ್ಲ ಕಟ್ ಮಾಡಿ ತೆಗೆದು ವಾಪಸ್ ಹೊಲಿತಾರೆ ಆದರೆ ಆರ್ಗನ್ಸಿಗೆ ಬಿದ್ದಾಗ ಅದನ್ನು ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಹರಿದು ಚಿಂದ ಅದು ಎಕ್ಸಾಂಪಲ್ ತಲೆಗೆ ಗುಂಡು ಬಿತ್ತು ಅಂತ ಹೇಳಿ ಹೇಳಿದ್ರೆ ಇಲ್ಲಿ ಇಷ್ಟೇ ಸಣ್ಣ ತೂತಾಗಿದ್ರೆ ಹಿಂದ್ಗಡೆ ಗಾಲ್ಫ್ ಬಾಲ್ ಸೈಜಿನ ತೂತಿರುತ್ತೆ ಸಣ್ಣ ಗುಂಡು ನಾನು ಹೇಳ್ತಿರೋದು ಅದೇನಾಗುತ್ತೆ ಮೆದುಳಕ್ಕೆ ತಾಕ್ತು ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ನಾ ಇಲ್ಲಿ ಹಿಂಗೆ ಕೂತಿದ್ದು ಇಲ್ಲಿಂದ ಗುಂಡು ಹೊಡೆದ್ರೆ ಯಾರಾದರೂ ಇಲ್ಲಿ ಇಷ್ಟೇ ಸಣ್ಣ ತೂತಿರುತ್ತೆ ಈ ಕಡೆ ಸೈಡ್ ಗೋಡೆ ಮೇಲೆ ನನ್ನ ಮೆದುಳು ಹರಡಿರುತ್ತೆ ಅಂಟ್ಕೊಂಡಿರುತ್ತೆ ಹರಡಿ ಅಂಟ್ಕೊಂಡಿರುತ್ತೆ ಇಲ್ಲಿ ಅರ್ಧ ಸೆಂಟಿಮೀಟ್ರ್ ತೂತಾದರೆ ಇಲ್ಲಿ ಸುಮಾರು ಐದು ಸೆಂಟಿಮೀಟ್ರ್ ತೂತಾಗಿರುತ್ತೆ ಐದರಿಂದ ಏಳು ಸೆಂಟಿಮೀಟ್ರ್ ದೊಡ್ಡ ತೂತಾಗಿರುತ್ತೆ ಅಷ್ಟು ಅದು ಇಲ್ಲಿ ತಲೆಗೆ ಗುಂಡು ಬಿತ್ತು ಹೇಳಿ ಹೇಳಿದ್ರೆ ಅವನು ಮನುಷ್ಯನ ಬದುಕು ಬದುಕಿಸೋದೇ ತುಂಬ ಕಷ್ಟ ಇದೆ ಪಾಸಿಬಿಲಿಟೀಸ್ ಇದ್ದಾವೆ ಏನು ಆ ಬುಲೆಟ್ ಹೀಗೆ ಬಂದು ಕೆಲವು ಸತಿ ಒಳಗೆ ಬಂದು ಅದು ಬುಲೆಟ್ ಅಷ್ಟು ಫೋರ್ಸ್ ಇಲ್ಲ ಆ ಶೆಲ್ಲಲ್ಲಿ ಅಷ್ಟು ಫೋರ್ಸ್ ಇಲ್ಲ ಅಂತ ಹೇಳಿದ್ರೆ ಬಂದು ಇಲ್ಲಿ ಒಳಗಡೆ ಉಳ್ಕೊಳ್ಳೋ ಸಾಧ್ಯತೆ ಇದೆ ಅಥವಾ ಮೂಳೆ ಹೊಡೆದು ಅಲ್ಲೇ ಆಗಿ ಒಳಗಡೆ ನೀವು ಕೆಲವು ಸತಿ ಗಮನಿಸಿರ್ಬೋದು ಇಲ್ಲಿ ಎಂಟ್ರಿ ಉಂಡ್ ಇರುತ್ತೆ ಎಕ್ಸಿಟ್ ಉಂಡ್ ಬಾಯಿಂದ ಇರುತ್ತೆ ಅಥವಾ ಎಂಟ್ರಿ ಎಕ್ಸಿಟ್ ಉಂಡು ಕಣ್ಣಿಂದ ಇರುತ್ತೆ ಅದು ಯಾವಾಗ ಅಂತ ಹೇಳಿದ್ರೆ ತಲೆಯಲ್ಲೇ ಒಳಗಡೆ ಗುಂಡು ತಾಗಿ ಅದು ಬುಲೆಟ್ ಒಳಗಡೆ ಆಗಿ ಹೊರಗೆ ಹೋಗಿರುತ್ತೆ ಅದು ಬುಲೆಟ್ ಇಂಜುರಿ ಈಗ ಬುಲೆಟ್ ಹೆಚ್ಚಿನ ಈಗ ರಿವಾಲ್ವರಲ್ಲಾದರೂ ಅದೇ ಆ್ಯಮಿನೇಷನ್ನ ಯೂಸ್ ಮಾಡೋಕ್ಕಾಗತ್ತೆ ಅಸಾಲ್ಟ್ ರೈಫಲಲ್ಲಾದರೂ ಅದನ್ನೇ ಯೂಸ್ ಮಾಡೋಕ್ಕಾಗುತ್ತೆ ಲೈಟ್ ಮಷಿನ್ಗನ್ನಲ್ಲೂ ಅದೇ ಆ್ಯಮಿನೇಷನ್ ಯೂಸ್ ಮಾಡ್ತಾರೆ ಮೀಡಿಯಮ್ ಮಷಿನ್ಗನ್ನಲ್ಲೂ ಅದೇ ಆ್ಯಮಿನೇಷನ್ ಯೂಸ್ ಮಾಡ್ತಾರೆ ಆದರೆ ಬುಲೆಟ್ಟಿನ ಇಫೆಕ್ಟಿವಿಟಿ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಬ್ಯಾರಲ್ ಎಷ್ಟು ದೊಡ್ಡದಿದೆ ಎಷ್ಟು ಉದ್ದ ಇದೆ ಅಷ್ಟು ಡ್ಯಾಮೇಜ್ ಜಾಸ್ತಿ ಈಗ ಎಕ್ಸಾಂಪಲ್ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಎಮ್ ಇನ ಅಮ್ಯುನೇಷನ್ನ ಯೂಸ್ ಮಾಡಿ ನಾವು ರಿವಾಲ್ವರಿಂದ ಶೂಟ್ ಮಾಡಿದ್ರೆ ಡ್ಯಾಮೇಜ್ ಅಷ್ಟೊಂದು ಇರಲ್ಲ ಸ್ವಲ್ಪ ಮಟ್ಟದ ಡ್ಯಾಮೇಜ್ ಮಾಡುತ್ತೆ ಹ್ಯೂಮನ್ ಬಾಡಿಗೆ ಪೆನಿಟ್ರೇಟ್ ಆಗೋಕ್ಕೆ ಸಾಕು ಆದರೆ ಅದೇ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಅಮ್ಯುನೇಷನಿನ ನಾವು ಮ್ಯಾಗ್ಝಿನ್ ಲೋಡ್ ಮಾಡಿ ಲೈಟ್ ಮಷಿನ್ಗನ್ನಿಂದ ಶೂಟ್ ಮಾಡಿದ್ರೆ ಅದೆಲ್ಲಾದರೂ ಈ ಜಾಗದಲ್ಲಿ ಬಿತ್ತು ಅಂತ ಹೇಳಿ ಅಂದ್ಕೊಳ್ಳಿ ಈ ಭಾಗ ಹರಿದು ಹೋಗುತ್ತೆ ಅಂಥೇಳಿದ್ರೆ ಲೈಟ್ ಮಷಿನ್ಗನ್ನಲ್ಲಿ ಒಂದು ಎರಡು ರೌಂಡ್ ಶೂಟ್ ಮಾಡಲ್ಲ ನಾಲ್ಕೈದು ರೌಂಡಿನ ಬರ್ಸ್ಟ್ ಹೋಗುತ್ತೆ ಒಂದು ಸತಿ ಹಿಂಗೆ ಇಲ್ಲಿ ತಾಕ್ತು ಹೇಳಿ ಹೇಳಿದ್ರೆ ಈ ಭಾಗ ಕಳ್ಕೊಂಡು ಹಿಂಗೆ ನೇತು ಬಿಡುತ್ತೆ ಏನೇನು ಲಿಗಮೆಂಟು ಕಾರ್ಟಿಲೇಜ್ ಇದೆ ಅದಕ್ಕೆ ಹಿಂಗೆ ಅಂಟ್ಕೊಂಡಿರುತ್ತೆ ವಿನಃ ಇಲ್ಲೇನು ಉಳಿಯಲ್ಲ ಅದೂ ಮಜಲ್ ಇಂಜುರಿ ಆದರೆ ಅಂದರೆ ಎಲ್ಲರೂ ಗುಂಡು ಬಿತ್ತು ಅಂದರೆ ತೂತು ಮಾಡ್ಕೊಂಡು ಆಚೆ ಹೋಗುತ್ತೆ ಆದರೆ ಮೂಳೆಗೆ ಎಲ್ಲರೂ ಗುಂಡು ಬಿತ್ತು ಹೇಳಿ ಹೇಳಿದ್ರೆ ನೀವೆಲ್ಲರೂ ಎಕ್ಸ್ರೇ ನೋಡಿದ್ರೆ ಬಿದ್ದಿರೋರು ಫ್ರ್ಯಾಕ್ಚರ್ ನೋಡಿದ್ರೆ ಅದು ಮೂಳೆ ಹಿಂಗೆ ಕ್ರ್ಯಾಕ್ ಆಗಿರುತ್ತೆ ಅಥವಾ ಕರೆಕ್ಟ್ ಹಿಂಗೆ ಕಟ್ಟಾಗಿರುತ್ತೆ ಅಥವಾ ಹಿಂಗೆ ಸಪ್ರೇಟಾಗಿರುತ್ತೆ ಡಾಕ್ಟ್ರದನ್ನು ವಾಪಸ್ ಇಟ್ಟು ಕ್ರ್ಯಾಕ್ ಆಗಿ ಸ ಸಂ ಕಂಪ್ಲೀಟ್ ಬಿಟ್ಕೊಂಡಿದ್ರೆ ಅವ್ರು ಏನು ಮಾಡ್ತಾರೆ ಸ್ಟೀಲ್ ಪ್ಲೇಟ್ ಹಾಕಿ ಸ್ಕ್ರೂ ಹಾಕಿ ಕೂರಿಸ್ತಾರೆ ಆದರೆ ಗುಂಡು ಬಿದ್ದಾಗ ಆ ಮೂಳೆ ಕೂಡ ಸ್ಪ್ಲಿಂಟರ್ ಆಗಿ ಹೋಗುತ್ತೆ ಸ್ಪ್ಲಿಂಟರ್ ಅಂತ ಹೇಳಿದ್ರೆ ಸಣ್ಣ 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 ತುಂಡಾಗಿ ಹೋಗುತ್ತೆ ಹಾಗಾಗಿ ಅದನ್ನು ವಾಪಸ್ ಜೋಡಿಸೋದು ಕೂಡ ಅಷ್ಟೇ ಕಷ್ಟದ ಕೆಲಸ ಇದೇ ಪ್ರಿನ್ಸಿಪಲನ್ನು ನಾವು ಫೀಲ್ಡ್ ಗನ್ ಗನ್ ಅಂತ ಹೇಳಿದ ತಕ್ಷಣ ನಮ್ಗೆ ಎಲ್ರಿಗೂ ಗೊತ್ತಿರೋದು ಗನ್ ಅಂತ ಹೇಳಿದ್ರೆ ರಾ ಕೈಯಲ್ಲಿ ಹಿಡ್ಕೊಂಡು ಫೈರ್ ಮಾಡೋ ಗನ್ ಹೇಳಿ ಆರ್ಮ್ಡ್ ಫೋರ್ಸಸ್ ಭಾಷೆಗಳಲ್ಲಿ ಗನ್ ಅಂತ ಹೇಳಿದ್ರೆ ಫೀಲ್ಡ್ ಗನ್ಗಳು ನೈಂಟಿ ಒನ್ ಎಮ್ ಎಮ್ ಇದು ಬೊಫೋರ್ಸ್ ಒನ್ ಟ್ವೆಂಟಿ ಎಮ್ ಎಮ್ದು ಬೊಫೋರ್ಸ್ ಇರ್ಬೋದು ಅದರಲ್ಲೂ ಹಾಗೆಯೇ ಸೇಮ್ ಗುಂಡು ಥರನೇ ಇರುತ್ತೆ ಆದರೆ ಅದರಲ್ಲಿ ಶೆಲ್ಲು ಕಾರ್ಟ್ರಿಡ್ಜು ದೊಡ್ದಿರುತ್ತೆ ನಿಮಗೆ ತೋರಿಸ್ತೀವಿ ನಾವು ಫೋಟೋ ಅದರಲ್ಲಿ ಒಂದು ಸತಿ ಅದನ್ನ ಲೋಡ್ ಮಾಡಿ ಫೈರ್ ಮಾಡಿದಾಗ ರೈಫಲ್ದು ರೇಂಜು ಮುನ್ನೂರು ಮೀಟ್ರು ನಾನ್ನೂರೈವತ್ತು ಮೀಟ್ರ್ ಇದ್ದರೆ ಈ ಬೊಫೋರ್ಸ್ಗನ್ನು ನಲ್ವತ್ತು ಕಿಲೋಮೀಟ್ರ್ ತನಕ ಹಾರಿಸೋಕ್ಕಾಗುತ್ತೆ ಅದರಲ್ಲೂ ಹಾಗೇನೆ ಶೆಲ್ಲಲ್ಲಿ ಗನ್ ಪೌಡ್ರ್ ತುಂಬಿಸಿರ್ತಾರೆ ಫೈರಿಂಗ್ ಪಿನ್ ಹೊಡೆದ ತಕ್ಷಣ ಎಕ್ಸ್ಪ್ಲೋರ್ಡ್ ಆಗಿ ಮುಂದ್ಗಡೆ ಅದೊಂದು ಇನ್ನೊಂದು ಬುಲೆಟ್ ಥರದ್ದಿರುತ್ತೆ ಅದು ಹೋಗಿ ಆ ಜಾಗದಲ್ಲಿ ಬೀಳುತ್ತೆ ಎಷ್ಟು ಬಿಸಿಯಾಗಿರುತ್ತೆ ಅಂತ ಹೇಳಿದ್ರೆ ಬಫೋರ್ಸ್ ಗನ್ನಿನ ರೇಂಜ್ ಎಷ್ಟು ಅಂತ ಹೇಳಿದ್ರೆ ಬಿದ್ದ ಜಾಗದ ಮುನ್ನೂರು ಮೀಟ್ರ್ ಸುತ್ತಲೂ ಕಿಲ್ಝೋನ್ ಅದರದ್ದು ಅದು ಎಷ್ಟು ಬಿಸಿಯಾಗಿರುತ್ತೆ ಅಂತ ಹೇಳಿದ್ರೆ ಬಿದ್ದಾಗ ಅದರೊಳಗೆ ಸ್ಪ್ಲಿಂಟರ್ಸ್ ತುಂಬಿರ್ತೀವಿ ನಾವು ಸಣ್ಣ 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 ಮೆಟಲ್ ಪೀಸಸ್ ಅದು ಬಿದ್ದಾಗ ತ್ರೀ ಸಿಕ್ಸ್ಟಿ ಡಿಗ್ರಿ ಹಿಂಗೆ ಹರಡ್ಬಿಡುತ್ತೆ ಹರಡಿದಾಗ ಅಲ್ಲಿ ಯಾರು ಇದ್ದ ಹೇಳಿದ್ರೆ ಅವೊಂದು ಹೆಕ್ಕಬೇಕು ಮತ್ತು ನಾವು ಕೈಯಲ್ಲಿದೆ ಕಾಲಲ್ಲಿದೆ ಕು ತಲೆ ಅಲ್ಲಿ ಹೋಗಿದೆ ಅಂತ ಹೇಳಿ ಆ ಪರಿ ಹರಡುತ್ತೆ ಇದು ನಮ್ಮ ಸೈನಿಕರು ಕಾರ್ಗಿಲ್ ಯುದ್ಧದಲ್ಲಿ ಅನುಭವಿಸಿದ್ರು ಆ ಥರದ ಎನ್ವೈರನ್ಮೆಂಟಲ್ಲಿ ಗುಡ್ಡದಲ್ಲಿ ಕೂತಿರೋ ಸೈನಿಕರನ್ನ ಎದರಿಸಿ ಅಲ್ಲಿ ಮೇಲೆ ಹೋಗಿ ಎಸ್ಟಾಬ್ಲಿಷ್ ಆಗೋದು ಅಷ್ಟು ಸುಲಭದ ಕೆಲಸ ಇರಲಿಲ್ಲ ಹಾಗಾಗಿ ಜೀವ ಕಳ್ಕೊಂಡ್ರು ವೀರಮರಣ ಸಿಕ್ತು ಅಲ್ಲಿಗೆ ಮುಗಿದೋಯ್ತು ಐನೂರ ಇಪ್ಪತ್ತೇಳು ಜನ ಆದರೆ ಆ ಸಾವಿರದ ಮುನ್ನೂರ ಅರವತ್ತ್ಮೂರು ಜನ ಏನಿದ್ದಾರೆ ಅದರಲ್ಲಿ ಆರೇಳು ಜನ ಕುತ್ತಿಗೆಯಿಂದ ಕೆಳಗಡೆ ಪ್ಯಾರಲೈಸ್ ಆಗಿದ್ದಾರೆ ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ ಅವರಿಗೆ ಇದ್ರ ಕೆಳಗಡೆ ಸೆನ್ಸೇಷನ್ ಇಲ್ಲ ಅವ್ರನ್ನ ಪುಣೆಯಲ್ಲಿ ಆರ್ಮ್ಡ್ ಫೋರ್ಸಸ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ನೋಡ್ಕೊತಾ ಇದ್ದಾರೆ ಒಬ್ಬ ಒಬ್ಬ ಸೋಲ್ಜರ್ಗಿಲ್ಲಿ ಶೋಲ್ಡ್ರ್ ಜಾಯಿಂಟಲ್ಲಿ ಗುಂಡು ಬಿತ್ತು ಅಂತ ಹೇಳಿದ್ರೆ ಅವನು ಇಡೀ ಜೀವಮಾನದಲ್ಲಿ ಈ ಕೈಯನ್ನು ಯೂಸ್ ಮಾಡೋಕ್ಕಾಗಲ್ಲ ಆ ಜಾಯಿಂಟ್ ಹೋಯ್ತು ಅಂತಲೇ ಲೆಕ್ಕ ಆ ಥರದ ಇಂಜುರಿಯನ್ನು ಇವತ್ತಿಗೂ ಅಂದರೆ ಯುದ್ಧ ನೈಂಟಿ ನೈನಲ್ಲಿ ಮುಗ್ದಿದ್ರು ಕೂಡ ಅವರು ದಿನಾ ದಿನಾ ಒಂದು ಯುದ್ಧ ಹೆದರಿಸ್ಬೇಕು ಹಾಗಾಗಿ ಈ ಬುಲೆಟ್ ಇಂಜುರಿ ಏನು ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಹೇಳಿ ಫೋರ್ ಜಾಟ್ ರೆಜಿಮೆಂಟಿನ ಒಬ್ಬ ಸೈನಿಕನ ಬಗ್ಗೆ ನಿಮ್ಮ ಜೊತೆ ಕತೆ ಹಂಚ್ಕೊಳ್ಳೋನಿದ್ದೀನಿ ಈ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂತೀನಿ ನೀವೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ನಂಗೆ ತಿಳಿದಂಗೆ ಅಥವಾ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡು ನಾನು ನಿಮ್ಗೆ ಉತ್ತರಗಳನ್ನು ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್